ಜನಾರ್ದನ್ ರೆಡ್ಡಿಗೆ ಎದುರಾಗುತ್ತಾ ಬಹುದೊಡ್ಡ ಸಂಕಷ್ಟ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ರೆಡ್ಡಿ ಆಸ್ತಿ ಏನು ರೆಡ್ಡಿ ಆಸ್ತಿ ಮುಟ್ಟುಗೋಲಿಗೆ ಅನುಮತಿ ಕೊಡುತ್ತಾ ಬೊಮ್ಮಾಯಿ ಸರ್ಕಾರ ಎಸ್ ವೀಕ್ಷಕ್ರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುತ್ತಾ ಸಿಬಿಐ ಸೊ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೈಕೋರ್ಟ್ಗೂ ಕೂಡ ಸಿಬಿಐ ಅರ್ಜಿಯನ್ನು ಹಾಕಿತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಏನು ಇನ್ನೂರ ಹತ್ತೊಂಬತ್ತು ಆಸ್ತಿ ಅಕ್ರಮವಾಗಿ ಪತ್ತೆ ಆಗಿದಾವೆ ಅದನ್ನ ಮುಟ್ಟುಗೋಲು ಹಾಕ್ಕೊಂಬು ಅಂತ ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ನಾವು ಅನುಮತಿಯನ್ನು ಕೇಳಿ ಪತ್ರವನ್ನು ಬರೆದಿದ್ವಿ ಆದರೆ ರಾಜ್ಯ ಸರ್ಕಾರ ರಾಜ್ಯ ಬಿ ಜೆ ಪಿ ಸರ್ಕಾರ ಇದುವರೆಗೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಹೀಗಾಗಿ ನಾವು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದೇವೆ ಅವಕಾಶ ಮಾಡಿಕೊಡಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದಕ್ಕೆ ಅಂತ ಸಿ ಬಿ ಐ ಮನವಿಯನ್ನು ಮಾಡಿತ್ತು ಅರ್ಜಿಯನ್ನು ಹಾಕಿತ್ತು ಹೈಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆ ಇದೆ ಮಂಗಳವಾರ ಹೈಕೋರ್ಟ್ನಲ್ಲಿ ಬಂತು ಈ ವೇಳೆ ಸಾಕಷ್ಟು ಪ್ರಶ್ನೆಗಳನ್ನು ಹೈಕೋರ್ಟ್ ಸರ್ಕಾರಕ್ಕೆ ಕೇಳಿದೆ ಯಾಕೆ ಐದು ತಿಂಗಳಾಯ್ತು ಐದು ತಿಂಗಳಾದರೂ ಕೂಡ ಯಾಕೆ ನೀವು ಸಿ ಬಿ ಐ ಮನವಿಗೆ ಸ್ಪಂದಿಸಿಲ್ಲ ಉತ್ತರವನ್ನು ಕೊಟ್ಟಿಲ್ಲ ಯಾಕೆ ಈ ಒಂದು ಅಕ್ರಮ ಆಸ್ತಿ ಅಂತ ಏನು ಆರೋಪ ಬಂದಿದೆ ಅಕ್ರಮ ಆಸ್ತಿಯ ಮುಟ್ಟುಗೋಲಿಗೆ ಯಾಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದೆ ಹೈಕೋರ್ಟ್ ಜೊತೆಗೆ ಸರ್ಕಾರದ ಉತ್ತರ ಏನು ಜನ ಗಾಲಿ ಜನಾರ್ದನ್ ರೆಡ್ಡಿ ಅವರ ಇನ್ನೂರ ಹತ್ತೊಂಬತ್ತು ಆಸ್ತಿ ಏನಿದೆ ಅಕ್ರಮ ಆಸ್ತಿ ಅದರಲ್ಲೂ ಕೂಡ ವಿಶೇಷವಾಗಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾಡಿರ್ತಕ್ಕಂಥ ಆಸ್ತಿಯ ಮುಟ್ಟುಗೋಲಿಗೆ ಯಾಕೆ ನೀವು ಅನುಮತಿಯನ್ನು ಕೊಡ್ತಾ ಇಲ್ಲ ಸಿ ಬಿ ಐಗೆ ನಿಮ್ಮ ಉತ್ತರವನ್ನು ಕೊಡಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಹನ್ನೆರಡನೇ ತಾರೀಕು ಅಂದರೆ ಇದೇ ಗುರುವಾರ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗಬಹುದು ಈ ಒಂದು ಪ್ರಕರಣ ಅಷ್ಟರ ಒಳಗಡೆ ರಾಜ್ಯ ಸರ್ಕಾರ ಸಿ ಎನ್ ಬಸವರಾಜ್ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಒಂದು ಹೈಕೋರ್ಟ್ ಏನು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಎಸ್ ನಾವು ಈ ಕಾರಣಕ್ಕಾಗಿ ಸಿ ಬಿ ಐಗೆ ಅನುಮತಿಯನ್ನು ಕೊಟ್ಟಿಲ್ಲ ಯಾ ಇಷ್ಟು ತಡ ಯಾಕೆ ಮಾಡಿದಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹೈಕೋರ್ಟ್ ಎತ್ತಿದೆ ಸೊ ಇದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕೆ ತಡ ಆಯಿತು ಸಿ ಬಿ ಐಗೆ ಯಾಕೆ ಉತ್ತರ ಕೊಡಲಿಲ್ಲ ಆಸ್ತಿ ಮುಟ್ಟುಗಳಿಗೆ ಅವಕಾಶವನ್ನು ಕೊಡ್ತಿಲ್ಲ ಯಾಕೆ ಈ ವಿಚಾರವಾಗಿ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕು ನೋಡೋಣ ಹನ್ನೆರಡನೇ ತಾರೀಕು ಒಳಗಡೆ ಉತ್ತರವನ್ನು ಕೊಡಬೇಕು ಒಂದು ವೇಳೆ ಆಯಿತು ಅನುಮತಿಯನ್ನು ಕೊಡ್ತೀವಿ ಆಸ್ತಿ ಮುಟ್ಟುಗಳು ಹಾಕ್ಕೊಳ್ಳಿ ಅಂತ ಏನಾದರೂ ರಾಜ್ಯ ಸರ್ಕಾರ ಕೊಟ್ಟರೆ ಜನಾರ್ದನ್ ರೆಡ್ಡಿ ಅವರಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕಂದರೆ ಇದೇ ಹನ್ನೊಂದನೇ ತಾರೀಕು ಅವರ ಹುಟ್ಟುಹಬ್ಬವನ್ನು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ಅದೊಂದು ಕಡೆ ಮತ್ತೊಂದು ಕಡೆ ಸಂಕ್ರಾಂತಿ ನಂತರ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪ್ರಣಾಳಿಕೆ ಉದ್ದೇಶಗಳು ಜಿಲ್ಲಾಧ್ಯಕ್ಷರನ್ನು ಅಧ್ಯಕ್ಷರನ್ನು ಪೂರ್ತಿ ಪಕ್ಷದ ಚಟುವಟಿಕೆಗಳನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಪಕ್ಷ ಅನೌನ್ಸ್ ಆದ ತಕ್ಷಣ ಸಿ ಬಿ ಐ ನಡೆ ಅಥವಾ ರಾಜ್ಯ ಸರ್ಕಾರದ ಈ ಒಂದು ಆಸ್ತಿ ಮುಟ್ಟುಗಳು ನಡೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಪಕ್ಷ ಮಾಡಿದ್ರಿಂದ ಬಿ ಜೆ ಪಿ ಸೇಡನ್ನು ತೀರಿಸ್ಕೊಳ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ರೆಡ್ಡಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಬಹುದು ಒಂದು ವೇಳೆ ಅಕ್ರಮ ಆಸ್ತಿ ಅಂತ ಪ್ರೂವ್ ಆದರೆ ಮತ್ತೆ ಏನಾದರೂ ಜೈಲಿಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಅಥವಾ ಜೈಲು ವಿಚಾರನ ಪಕ್ಕಕ್ಕಿಟ್ಟು ನೋಡಿದಾಗಲೂ ಕೂಡ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡ್ರೆ ಪಕ್ಷಕ್ಕೆ ಒಂದು ಆರ್ಥಿಕ ಅಂದರೆ ಹಣಕಾಸಿನ ಒಂದು ನೆರವಿನ ಗತಿ ಏನು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ರೆಡ್ಡಿಯನ್ನ ಕಟ್ಟಿ ಹಾಕೋದಕ್ಕೆ ಬಿ ಜೆ ಪಿ ಮಾಡ್ತಿರ್ತಕ್ಕಂಥ ಪ್ಲಾನ ಇದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಟ್ಟಿನಲ್ಲಿ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ ನಿಮ್ಮ ಉತ್ತರ ಏನು ರೆಡ್ಡಿಯವರ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಬೇಕಾ ಬೇಡವಾ ಬಿ ಐಗೆ ಅವಕಾಶ ಕೊಡ್ತೀರಾ ಇಲ್ವಾ ಏನು ನಿಮ್ಮ ಆನ್ಸರ್ ಏನು ಅಂತ ಕೇಳಿದೆ ನೋಡೋಣ ಎರಡು ದಿನದಲ್ಲಿ ಕೊಡಬೇಕು ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ರೆಡ್ಡಿ ಆಸ್ತಿಯನ್ನ ಸಿ ಬಿ ಐ ಮುಟ್ಟುಗೋಲು ಹಾಕೊಬೇಕಾ ಬೇಡ್ವಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು